ಮುಖ್ಯಮಂತ್ರಿಗಳ ನಿವಾಸಕ್ಕೆ ಕಮಲ್ ಪಂತ್ ಅವರು ಭೇಟಿ ಕೊಟ್ಟಿದ್ದಾರೆ. ಇವತ್ತು ಆದಂತಹ ಪ್ರತಿಯೊಂದು ವಿದ್ಯಮಾನಗಳ ಬೆಳವಣಿಗೆ ಕುರಿತಾಗಿ ಅವರು ಅಪ್ಡೇಟ್ ಮಾಡೋ ಸಲುವಾಗಿ ಸಿಎಂ ಗೃಹ ಕಚೇರಿ ಕಾವೇರಿಗೆ ಭೇಟಿ ಕೊಟ್ಟಿದ್ದಾರೆ. ಸಿಡಿಕೆಎಸ್ ಇಂದಿನ ವಿದ್ಯಮಾನಗಳ ಬಗ್ಗೆ ಸಿಎಂಗೆ ವಿವರಣೆಯನ್ನ ಕೊಡಲಿದ್ದಾರೆ. ಯುವತಿ ಪೋಷಕರ ವಿಚಾರಣೆ ಬಗ್ಗೆ ಸಿಎಂಗೆ ಸಂದೀಪ್ ಪಾಟೀಲ್ ಅವರು ವಿವರಣೆ ಕೊಟ್ಟಿದ್ದು ಸಿಎಂ ನಿವಾಸಕ್ಕೆ ಈಗ ಕಮಲ್ ಪಂತ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಇವತ್ತು ಆಗಿರತಕ್ಕಂತಹ ಪ್ರತಿಯೊಂದು ವಿದ್ಯಮಾನಗಳೇನಿದೆ ಅದೆಲ್ಲದರ ಕುರಿತಾಗಿ ವಿವರಣೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಡುವ ಸಲುವಾಗಿ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಕಮಲ್ ಪಂತ್ ಅವರು. ಇವತ್ತಾದಂತಹ ವಿಚಾರಣೆಯ ಒಂದು ವಿವರ ಜೊತೆಗೆ ಯುವತಿಯ ಪೋಷಕರ ಇವತ್ತಿನ ಮಾಧ್ಯಮಗಳ ಮುಂದಿನ ಹೇಳಿಕೆ, ರಮೇಶ್ ಜಾರಕಿಹೊಳಿ ಅವರ ಮಾಧ್ಯಮಗಳ ಮುಂದಿನ ಹೇಳಿಕೆ, ಇದೆಲ್ಲದರ ಅಪ್ಡೇಟನ್ನು ನೀಡೋ ಸಲುವಾಗಿ ಇವತ್ತು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕಾವೇರಿಗೆ ಭೇಟಿ ಕೊಟ್ಟಿದ್ದಾರೆ ಕಮಲ್ ಪಂತ್ ಅವರು. ಸಿಡಿ ಕೇಸ್ಗೆ ಇಂದಿನ ವಿದ್ಯಮಾನದಲ್ಲಿ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಸ್ಗಳು ಆಯಿತು ಅನ್ನುವಂತಹ ವಿವರಣೆಯನ್ನು ಕೊಡಲಿದ್ದಾರೆ. ಯುವತಿ ಪೋಷಕರ ವಿಚಾರಣೆ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಡಲಿದ್ದಾರೆ. ಜಾರಕಿಹೊಳಿ ನಿವಾಸದ ಮುಂಭಾಗದ ದೃಶ್ಯ ನೀವು ಇವಾಗ ನೋಡ್ತಾ ಇರೋದು. ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ಯೂತ್ ಕಾಂಗ್ರೆಸ್ನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಡಿ ಕೆ ಶಿವಕುಮಾರ್ ಅವರ ಹೆಸರು ಬರ್ತದ ಹಾಗೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯಾವ ರೀತಿಯ ಹೇಳಿಕೆಗಳನ್ನ ಕೊಟ್ಟರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಧಿಕ್ಕಾರ ಅಂತ ರಮೇಶ್ ಜಾರಕಿಹೊಳಿ ನಿವಾಸದ ಮುಂಭಾಗ ಅಧಿಕಾರವನ್ನು ಕೂಗ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಅಧಿಕಾರವನ್ನು ಕೂಗ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಅಧಿಕಾರವನ್ನು ಕೂಗ್ತಾ ಇದ್ದಾರೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು. ನಮ್ಮ ನಾಯಕರ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ.